ನಮ್ಮ ಜೊತೆ ಈ ವಿಚಾರನ ಹೆಚ್ಚಿನ ವಿವರಣ ಕೊಡೋದಕ್ಕೆ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಧರ್ ಜೊತೆ ನಾವು ವಿವರ ತಿಳ್ಕೊಳ್ಳೋಣ. ಶ್ರೀಧರ್ ಅವರೇ ನಮಸ್ತೆ. ನಮಸ್ತೆ ಸರ್. ಈಗ ಸ್ವಾಮೀಜಿ ಒಬ್ಬರು 2 ದಿವಸಗಳ ಕಾಲ ಹಗಲು ರಾತ್ರಿ ಎರಡು ಕೂಡ 2 ದಿವಸ ನೀರಿನಲ್ಲಿ ಕುತ್ತಿಗೆವರೆಗೆ ಮುಳುಗಿ ಧ್ಯಾನವನ್ನ ಮಾಡಿದ್ರು ಅಂತ ಹೇಳಿ ಅಂತ. ಅವ್ರು ಧ್ಯಾನ ಮಾಡಿದ ಉದ್ದೇಶ ಏನು ಅನ್ನುವಂಥದ್ದು ಒಂದು. ಇನ್ನೊಂದು, ಅವರಿರುವ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗಿ ಹೊಸಕೆರೆಯೊಳಗೆ 2 ದಿವಸ ಧ್ಯಾನವನ್ನು ಮಾಡಿದ್ರು ಅಂತ ಅಲ್ಲಿಯ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಅಂತ. ಏನು ಯಾಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮತ್ತು ಇವರು ಇರುವ ಜಾಗವನ್ನು ಬಿಟ್ಟು ಅಲ್ಲಿ ಯಾಕೆ ಹೋದ್ರು ಧ್ಯಾನಕ್ಕೆ ಅಂತ? ಸರ್, ಹೇಳ್ಬೇಕಂದ್ರೆ ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತುಂಗಳ ಗ್ರಾಮದವರು. ಈಗ ಅವರು ಲೋಕ ಕಲ್ಯಾಣಕ್ಕಾಗಿ ಮತ್ತ ಧರ್ಮ ಜಾಗೃತಿ ಬಗ್ಗೆ ಜನರಲ್ಲಿ ಧರ್ಮ ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಕೆಲವೊಂದರಲ್ಲಿ ಧ್ಯಾನ ಕೂತಿದ್ದು ತಿಳಿದು ಬಂದಿದೆ. ಬಟ್ ಅವರು ಅವರು ಹೇಳುವ ಪ್ರಕಾರ ನಾವ್ ಎಲ್ಲೇ ಇದ್ರು ನಮ್ದೇ ಸ್ಥಳ ಅದು, ನಾವು ಲೋಕ ಕಲ್ಯಾಣಕ್ಕಾಗಿ ಎಲ್ಲಿ ಬೇಕಾದ್ರೂ ಹೋಗ್ತೀವಿ, ಎಲ್ಲಿ ಬೇಕಾದ್ರೂ ಧ್ಯಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಇರುವಂತ ಜಾಗಗಳಿಗೆ ಯಾವ್ದು ಕೆರೆ ಇರ್ಲಿಲ್ವಾ? ಸರ್, ಕೆರೆ ಇದ್ರು ಅದಕ್ಕೆ ಅವ್ರು ಎಲ್ಲಿ ನಾವು ಎಲ್ಲಿ ಯಾವ್ದಲ್ಲಿ ಹೋಗಿ ಕೂತ್ರು ನಾವು ಧ್ಯಾನ ಮಾಡ್ತೀವಿ, ಇಲ್ಲ ಕೆರೆ ಯಾವ್ದೇ ನಾವು ನಿಖರವಾದ ಪ್ರದೇಶ ಇಂತ ನಿರ್ದಿಷ್ಟವಾದ ಪ್ರದೇಶ ಅಂತಿಲ್ಲ. ಲೋಕ ತುಂಬ ಎಲ್ಲಿ ಹೋದಲ್ಲಿ ನಾವು ಧ್ಯಾನ ಮಾಡ್ತೀವಿ, ಜನರಲ್ಲಿ ಧರ್ಮದ ಜಾಗೃತಿ ಮೂಡಿಸ್ತೀವಿ ಸಲುವಾಗಿ ಎಲ್ಲಿ ಬೇಕಾದಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಖಂಡಿತ ಯಾರೇ ಸ್ವಾಮಿಗಳಿಗಾಗ್ಲಿ ಯಾರೇ ಮಠಾಧಿಪತಿಗಳಿಗಾಗ್ಲಿ ಏನ್ ಜಾಗ ಸೀಮಿತ ಅಲ್ಲ. ಆದ್ರೆ ಅವರಿರುವ ಜಾಗದಲ್ಲಿ ಮಾಡಿದ್ರೆ ಬೇರೆ ಜಾಗಕ್ಕೆ ಹೋಗ್ಬೇಕಾದ್ರೆ ಆ ಜಾಗದ ಮಹಿಮೆ ಏನಾದ್ರು ಒಂದ್ ಇರಬೇಕು, ಇಲ್ಲ ಇರುವ ಜಾಗದಲ್ಲಿ ಏನಾದ್ರೂ ಕೊರತೆ ಇರಬೇಕು, ವಾಸ್ತು ಮತ್ತೊಂದು ಮುಗಿದೊಂದು, ಅಥವಾ ಇವ್ರು ಬೇರೆ ಜಾಗಕ್ಕೆ ಹೋಗಿದ್ರೆ ಇವ್ರಿಗೇನೋ ಅನುಕೂಲ ಇರಬೇಕಲ್ವಾ? ಅದು ಏಕಾಗಿ ಹೇಳಿದ್ರೆ ಇಡೀ ಜಾಗವೇ ನಮ್ದು ಅಂತೇಳಿ ಎಲ್ಲೋ ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಆ ಗ್ರಾಮಸ್ಥರು ವಿರೋಧ ಏನಕ್ಕೆ ಮಾಡಿದ್ರು ಹಾಗಾದ್ರೆ? ಅದೇ ಗ್ರಾಮಸ್ಥರನ್ನ ಅವರಲ್ಲಿ ಇರುವ ಸ್ಥಳವನ್ನ ಬಿಟ್ಟು ನಮ್ಮಲ್ಲಿ ಬರುವ ಉದ್ದೇಶವೇನು, ಮತ್ತೆ ಅದರಿಂದ ನಮ್ಗೆ ಏನಾದ್ರೂ ತೊಂದರೆ ಆಗುತ್ತದ ಇಲ್ಲೇ ಜನರಿಗೆ, ಆ ರೀತಿಯಿಂದ ಜನರು ಆತಂಕ ವ್ಯಕ್ತಪಡಿಸಿದ್ರು. ಆದ್ರೆ ಅವ್ರ ಆತಂಕ ದೂರಪಡಿಸಲು ಸ್ವಾಮೀಜಿಗಳು ಇಲ್ಲ, ನಾನು ಲೋಕ ಕಲ್ಯಾಣಕ್ಕಾಗಿ ಧರ್ಮ ಜಾಗೃತಿ ಮೂಡಿಸುತ್ತಿರುವೆ, ಅದಕ್ಕೆ ನಾ ಇದ್ದ ಸ್ಥಳವೆಲ್ಲ ನನ್ನದು, ನಾವು ಧರ್ಮ ಪ್ರಚಾರಕ್ಕಾಗಿ ಸಂಚರಿಸುತ್ತಿರುವೆ ಅಂತೇಳಿ ಅದಕ್ಕೆ ಅವ್ರ ಜನರಲ್ಲಿರುವ ಆತಂಕವನ್ನು ದೂರ ಮಾಡಿದ್ದಾರೆ. ಈಗ ಅಲ್ಲಿಂದ ಬಂದಾದ್ಮೇಲೆ ಅವ್ರನ್ನ ಜನ ಸ್ವಾಗತಿಸಿದಾಗ ಯಾವ ರೀತಿ ವಾತಾವರಣ ಇತ್ತು ಕನಿಷ್ಠ? ಸ್ವಾಗತ ನೀರಿಂದ ಎದ್ದು ಬಂದ ಸಂದರ್ಭದಲ್ಲಿ ಅವರು 2 ದಿವಸ ನಿರಂತರವಾಗಿ ನೀರಿನಲ್ಲಿದ್ದ ಸಂದರ್ಭವನ್ನು ಆಲಿಸಿದ ಅಲ್ಲಿನ ತಹಸೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು, ಸ್ವಾಮಿಗಳು 2 ದಿನ ಕಾಲ ನೀರಿನಲ್ಲಿ ಇದ್ರೆ ಅವ್ರ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಎಂಬ ಉದ್ದೇಶದಿಂದ ಅವರನ್ನು ಮೇಲೆ ಕರೆಯಲು ಪ್ರಯತ್ನಿಸಿದರು. ಆದ್ರೆ ಬಟ್ ಅದಕ್ಕೆ ಅವರು ಸ್ವಾಮೀಜಿಗಳಿಲ್ಲ, ನಾನು ಧ್ಯಾನ ಮಾಡುತ್ತೇನೆ ಅಂತ ಮುಂದುವರಿದಾಗ ಗ್ರಾಮಸ್ಥರು ಒಂದು ಮನವಿ ಮಾಡಿಕೊಂಡ್ರು. ಗ್ರಾಮಸ್ಥರ ಮನವಿ ಆಲಿಸಿ ನೀರಿನಿಂದ ಹೊರಗಡೆ ಬಂದರು. ಬಂದು ಆಮೇಲೆ ಗ್ರಾಮಸ್ಥರಲ್ಲಿ ಧರ್ಮದ ಮತ್ತು ಲೋಕ ಕಲ್ಯಾಣದ ಬಗ್ಗೆ ನಾನು ಈ ರೀತಿ ಜ್ಞಾನಕ್ಕೆ ಕುಳಿತಿರುವೆ ಅಂತೇಳಿ, ಧ್ಯಾನ ಮಾಡಿದಕ್ಕೆ ಒಳ್ಳೇದಾಯ್ತೋ ಏನಾಯ್ತೋ ಗೊತ್ತಿಲ್ಲ ನೋಡಂತೆ, ಅವರು ಧ್ಯಾನಾಸಕ್ತರಾಗಿದ್ರು ಬೇರೆ ಕಡೆಗೆ ಹೋಗಿದ್ರು ಅಂತ ವಿರೋಧಗಳು ಇದ್ರು ಕೂಡ ಒಂದು ಉತ್ತಮವಾದ ಕೆಲಸದ ಹಿನ್ನೆಲೆಯಲ್ಲಿ ಅವ್ರು ಮಾಡಿದ್ರೆ ಒಂದು ಸಂತೋಷ ಅಂತ ಹೇಳೋಣ. ಧನ್ಯವಾದಗಳು ಶ್ರೀಧರ್ ಅವರೇ. ಸರ್, ಸಹಜವಾಗಿ ಏನಾಗುತ್ತೆ, ಯಾದಾಶ್ರೀಗಳು ನಮ್ಗೆ ಬೇಕಾದ ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರು ಕೂಡ ಅವ್ರ ಏನೋ ಒಂದು ಪದ್ಧತಿ ಇರುತ್ತೆ, ಆಲೋಚನೆ ಇರುತ್ತೆ. ನಾನು ಇಡೀ ಎಲ್ಲ ಜಾಗವು ನಂದೇ ಅಂತ ಹೋಗಿರ್ತಕ್ಕಂಥದ್ದು ಬಹುಶಃ ಅದು ಅಷ್ಟರ ಮಟ್ಟಿಗೆ ಸರಿಯಲ್ಲ. ಅಥವಾ ಅದನ್ನ ಅವ್ರು ಸಮರ್ಥಿಸ್ಕೋಬೇಕು, ಯಾಕೆ ಹೋದೆ ಅಂತ ಸಮರ್ಥಿಸ್ಕೋಬೇಕು. ಈ ಸಂತರಾದಂಥವ್ರು ಹೇಳೋದು, ನಾನು ಸಂತ ಅಂದ್ರೆ ಎಲ್ಲ ನನ್ನ ನೆಲ ಜಲ ಎಲ್ಲ ಜಾತಿ ಎಲ್ಲಾನೂ ಬಿಟ್ಟು ನಾನು ಬೇರೆ ಒಂದು ಯಾವುದೋ ತತ್ವಕ್ಕೆ ಹೋಗಿದ್ದೀನಿ, ಸಮಾಜವೇ ನನ್ನ ಗುರಿ ಅನ್ಕೊಂಡು ಹೋಗಿರ್ತಾರೆ. ಸೊ ಆ ಉದ್ದೇಶದಿಂದ ಅಲ್ಲಿ ಯಾವ್ದಾದ್ರು ಏನೋ ಒಂದು ಸಮಥಿಂಗ್ ಕ್ರಿಯೇಟ್ ಮಾಡೋದು. ಕನಿಷ್ಠ 2 ದಿವಸ ಧ್ಯಾನ ಆಸಕ್ತರಾಗಿದ್ದು ನೀರಿನಲ್ಲಿ ಮುಳುಗಿದ್ರು. ಒಟ್ಟಾರೆಯಾಗಿ ನಾವು ಏನೇ ಒಂದು ಧ್ಯಾನ ಮಾಡಿದ್ರು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇರುತ್ತೆ. ಒಳ್ಳೇದಾಗುತ್ತೆ ಏನಾಗುತ್ತೆ ನೋಡಂತೆ, ಅವ್ರ ಮನಸ್ಸು ಒಳ್ಳೇದಿರಲಿ, ಜನರ ಮನಸ್ಸು ಒಳ್ಳೇದಿರಲಿ ಅಂತ ನಾವು ಮುಂದಿನ ಸುದ್ದಿಗೆ ಹೋಗೋಣ ರಾಘವೇಂದ್ರ.